ಲಕ್ಷ್ಮಿತಾವಿ. ನಾನು ಆರನೇ ತರಗತಿ ಪಿ ವಿಭಾಗದಲ್ಲಿ ಓದುತ್ತಿದ್ದೇನೆ. ನಾನು ಇಂದು ಮಾತನಾಡಲು ಬಯಸುವ ವಿಷಯ ದಸರಾ. ದಸರಾ ಹಬ್ಬವು ನಮ್ಮ ನಾಡ ಹಬ್ಬವಾಗಿದ್ದು ನಾಡಿನ ಅತ್ಯಂತ ಸಂಭ್ರಮ ಸಡಗರದಿಂದ ಆಚರಿಸುತ್ತಾರೆ. ಆದರೆ ನಮ್ಮ ಮೈಸೂರು ದಸರಾ ತುಂಬಾ ಆಕರ್ಷಣೆ ಮಾಡಿದೆ. ಮೈಸೂರು ದಸರಾ ಎಷ್ಟೊಂದು ಸುಂದರ, ಮೈಸೂರು ದಸರಾ ಎಷ್ಟೊಂದು ಸುಂದರ ಅಲ್ಲವೇ. ಇದನ್ನು ಉದ್ಘಾಟಿಸುತ್ತಿರುವ ನಮ್ಮ ಕೊರೋನಾ ಸೇನಾನಿಗಳಿಗೂ, ಎಲ್ಲ ಕೊರೋನಾ ಸೇನಾನಿಗಳಿಗೂ ತಂದ ಗೌರವವೇ ಸರಿ. ಆಶ್ವೀಜ ಮಾಸದ ಪ್ರಾರಂಭದಲ್ಲಿ ನವ ದುರ್ಗಿಯರನ್ನು ಆರಾಧಿಸುವ ಮೂಲಕ ನವರಾತ್ರಿಯನ್ನು ಆಚರಿಸುತ್ತೇವೆ. ಹಾಗೂ ಎಂಟನೇ ದಿನ ದುರ್ಗಾಷ್ಟಮಿ, ಒಂಬತ್ತನೇ ದಿನ ಆಯುಧ ಪೂಜೆ, ಹತ್ತನೇ ದಿನ ವಿಜಯದಶಮಿ ಎಂದು ಜಂಬೂ ಸವಾರಿಯನ್ನು ನಡೆಸುತ್ತೇವೆ. ಆನೆಯ ಮೇಲೆ 750 ಕೆಜಿ ಇರುವ ಚಿನ್ನದ ಅಂಬಾರಿಯನ್ನು ಕೂರಿಸಿ ಅದರಲ್ಲಿ ತಾಯಿ ಚಾಮುಂಡೇಶ್ವರಿಯನ್ನು ಪ್ರತಿಷ್ಠಾಪಿಸುತ್ತಾರೆ. ಗಜಪಡೆಯೊಂದಿಗೆ ಮೈಸೂರಿನ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ನೀಡುತ್ತಾರೆ. ಇದಕ್ಕೆ ಚಾಲನೆ ನೀಡುವವರು ಮೈಸೂರಿನ ಮಹಾರಾಜ ಶ್ರೀ ಯದುವೀಂದ್ರ ರಾಜೇಂದ್ರ ಒಡೆಯರ್. ಈ ಮನಮೋಹಕ ದೃಶ್ಯವನ್ನು ನೋಡಲು ದೇಶ ವಿದೇಶದಿಂದ ಸಾವಿರಾರು ಜನರು ಬರುತ್ತಾರೆ. ಆದರೆ ಈ ಬಾರಿ ಇದಕ್ಕೆ ಅವಕಾಶವಿಲ್ಲ. ಕೊರೋನಾ ಆತಂಕದಿಂದ ಹೆಚ್ಚು ಜನ ಸೇರಲು ಅವಕಾಶವಿಲ್ಲ. ಮನೆ ಈ ಹಬ್ಬದಲ್ಲಿ ಮನೆ ಮನೆಯಲ್ಲಿ ಗೊಂಬೆಯನ್ನು ಸಹ ಕೂರಿಸುತ್ತಾರೆ. ಈ ಮನಮೋಹಕ ಹಬ್ಬವನ್ನು ನಮ್ಮ ನಾಡ ಹಬ್ಬ ಎಂದು ಹೇಳಿಕೊಳ್ಳಲು ಕನ್ನಡಿಗರಾದ ನಾವು ಧನ್ಯರು. ದಸರಾ ಹಬ್ಬದ ಬಗ್ಗೆ ಎರಡು ಮಾತುಗಳನ್ನು ಅವಕಾಶ ನೀಡಿದ ಎಲ್ಲರಿಗೂ ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಉದಯ ಭಾರದ್ವಾಜ್. ನಾನು ಆರನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಮೈಸೂರು ದಸರಾ ಎಷ್ಟೊಂದು ಸುಂದರ, ಎಲ್ಲಿ ನಗೆಯ ಪನ್ನೀರ. ಯಾರಿಗೆ ತಾನೇ ತಿಳಿದಿಲ್ಲ ಈ ಹಾಡು. ಬರೀ ಹಾಡಷ್ಟೇ ಅಲ್ಲ, ನಮ್ಮ ನಾಡಿನ ಹೆಮ್ಮೆಯ ಹಬ್ಬ ಮೈಸೂರು ದಸರಾವೂ ಅಷ್ಟೇ ಸುಂದರ. ನಮ್ಮ ನಾಡಿನ ಕಲೆ ಸಂಸ್ಕೃತಿ ಬಿಂಬಿಸುವ, ದೇಶ ವಿದೇಶ ಜನರನ್ನು ಆಕರ್ಷಿಸುವ ನಮ್ಮ ನಾಡ ಹಬ್ಬ ನವರಾತ್ರಿ, ದಸರಾ ಹಬ್ಬ, ವಿಜಯದಶಮಿ, ಜಂಬೂ ಸವಾರಿ ಎಂದೆಲ್ಲ ಕರೆಯಲ್ಪಡುವ ನಮ್ಮ ನಾಡ ಹಬ್ಬ, ಹೆಮ್ಮೆಯ ಹಬ್ಬ ದಸರಾ. ದಸರಾದಲ್ಲಿ ನಮ್ಮ ದಿನವೂ ಹೊಸ ಹೊಸ ಸಂಭ್ರಮ. ಇದನ್ನು ಶರದ್ ನವರಾತ್ರಿ ಎಂದು ಸಹ ಕರೆಯುವರು. ಏಕೆಂದರೆ ಇದನ್ನು ಶರದ್ ಋತುವಿನಲ್ಲಿ ಆಚರಿಸಲು ಪಡುವ ಹಬ್ಬವು ನಮ್ಮ ನಾಡಿನ ಒಂದು ವಿಶೇಷ. ದಸರಾ ಆಚರಣೆಯನ್ನು ವಿಜಯದಶಮಿ ಎನ್ನಲು ಕಾರಣ ಏನು ಗೊತ್ತಾ? ಹಾ, ವಿಜಯದಶಮಿ ಎನ್ನಲು ಕಾರಣ ಒಂದು ಇದೆ. ಭೂಮಂಡಲದಲ್ಲಿ ಮಹಿಷಾಸುರನೆಂಬ ರಾಕ್ಷಸನಿದ್ದ. ಅವನನ್ನು ಸಂಹರಿಸಲು ದೇವತೆಗಳು ಎಷ್ಟು ಪ್ರಯತ್ನ ಪಟ್ಟರೂ ಅವನನ್ನು ಸಂಹರಿಸಲು ಸಾಧ್ಯವಾಗಲಿಲ್ಲ. ಏಕೆಂದರೆ ಅವನು ಬಹಳ ಪರಾಕ್ರಮಿ ಹಾಗೂ ಮಾಯಾವಿಯಾಗಿದ್ದ. ಅವನಿಗೆ ಒಂದು ಶಾಪವಿತ್ತು. ಏನೆಂದರೆ ಒಬ್ಬ ಸ್ತ್ರೀಯಿಂದ ಮಾತ್ರವೇ ಅವನನ್ನು ಸಂಹರಿಸಲು ಸಾಧ್ಯವಾಗಬಹುದು. ಅದಕ್ಕಾಗಿಯೇ ಎಲ್ಲಾ ದೇವತೆಗಳು ತಾಯಿ ಪಾರ್ವತಿಯನ್ನು ಬೇಡಿದರು. ಆದ್ದರಿಂದಲೇ ತಾಯಿ ಪಾರ್ವತಿ ಎಲ್ಲರಿಗೂ ಬೇಡಿಕೆಗಳಿಗೂ ಪ್ರಸನ್ನನಾಗಿ ತಾಯಿ ಮಹಿಷಾಸುರನನ್ನು ವಧಿಸಿದಳು. ಸತತವಾಗಿ 9 ದಿವಸಗಳ ಕಾಲ ತಾಯಿ ಚಾಮುಂಡೇಶ್ವರಿಯು ಸತತವಾಗಿ ಹೋರಾಡಿದಳು. ತನ್ನ 9 ದಿನವೂ 9 ಅವತಾರವನ್ನು ಎತ್ತಿದಳು. ಆದರೂ ಆ ಮಹಿಷಾಸುರನನ್ನು ಸಂಹರಿಸಲು ಸಾಧ್ಯವಾಗಲಿಲ್ಲ. ಆದ್ದರಿಂದಲೇ ತಾಯಿ ಚಾಮುಂಡೇಶ್ವರಿಯು 9 ಅವತಾರಗಳನ್ನು ಸೇರಿಸಿ ಒಟ್ಟುಗೂಡಿ ಚಾಮುಂಡೇಶ್ವರಿ ಅವತಾರವನ್ನು ತಾಳಿದಳು. ಈ ಸಮಯದಲ್ಲಿ ಎಲ್ಲಾ ದೇವತೆಗಳು ತಮ್ಮಲ್ಲಿರುವ ಶಕ್ತಿಗಳನ್ನೆಲ್ಲ ತಾಯಿ ಚಾಮುಂಡೇಶ್ವರಿಗೆ ನೀಡಿ ಗೊಂಬೆಗಳಾಗಿ ನಿಂತು ಬಿಟ್ಟರು. ಅದಕ್ಕಾಗಿಯೇ ಈ ಗೊಂಬೆಗಳನ್ನು ನಾವು ದಸರಾ ಹಬ್ಬದಲ್ಲಿ ಇಟ್ಟು ಪೂಜಿಸುತ್ತೇವೆ. ಆದ್ದರಿಂದಲೇ ತಾಯಿ ಚಾಮುಂಡೇಶ್ವರಿಯು ಎಲ್ಲಾ ದೇವತೆಗಳ ಶಕ್ತಿಯಿಂದಲೇ ಒಂದು ಆಯುಧವನ್ನು ಮಾಡಿಕೊಂಡು ಆ ಮಹಿಷಾಸುರನನ್ನು ಸಂಹರಿಸಿದಳು. ಸತ್ಯಯುಗದಲ್ಲಿ ದೇವತೆಗಳಿಗೆ ಅಮೃತ ಸಿಕ್ಕಿದ್ದು ಈ ದಿವಸದಂದೇ. ತ್ರೇತಾಯುಗದಲ್ಲಿ ರಾವಣನ ವಧೆಯಾಗಿದ್ದು ಈ ದಿವಸದಂದೇ. ದ್ವಾಪರಯುಗದಲ್ಲಿ ಕೌರವರ ಅಂತ್ಯವಾಗಿದ್ದು ಈ ದಿವಸದಂದೇ. ಕಲಿಯುಗದಲ್ಲಿ ಕಲ್ಕಿಯು ವಿಜಯ ಸಾಧಿಸಿದ್ದು ಈ ದಿವಸದಂದೇ. ಆದ್ದರಿಂದಲೇ ಆ ದಿವಸವನ್ನು ವಿಜಯದಶಮಿ ಎಂದು ಕರೆಯುವರು. ದಸರಾವನ್ನು ಮೈಸೂರಿನಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಆಚರಿಸುತ್ತಾರೆ. ಈ ಉತ್ಸವವನ್ನು ನೋಡಲು ದೇಶ ವಿದೇಶದ ಪ್ರವಾಸಿಗರು ಆಗಮಿಸುತ್ತಾರೆ. ಆ ಉತ್ಸವವನ್ನು ನೋಡಲು ಎರಡು ಕಣ್ಣುಗಳು ಸಹ ಸಾಲದು. ದಸರಾ ಬಗ್ಗೆ ಹಾಗೂ ತಾಯಿ ಚಾಮುಂಡೇಶ್ವರಿಯ ಬಗ್ಗೆ ಮಾತನಾಡಲು ಕಾಲಾವಕಾಶವನ್ನು ನೀಡಿದ ಶಿಕ್ಷಕರುಂದಕ್ಕೆ ಹಾಗೂ ನನ್ನ ಪ್ರಾಂಶುಪಾಲರಿಗೆ ನನ್ನ ವಂದನೆಗಳು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ತನ್ವಿ ಎಸ್. ನಾನು ಆರನೇ ತರಗತಿ ಡಿ ವಿಭಾಗದಲ್ಲಿ ಓದುತ್ತಿದ್ದೇನೆ. ನಾನು ದಸರಾ ಕುರಿತು ಹೇಳುತ್ತೇನೆ. ಒಂದು ಕಾಲದಲ್ಲಿ ಆಡರಸರಾ ಮಹೋತ್ಸವವಾಗಿ ಮೆರೆದು ಇಂದು ಬದಲಾದ ಕಾಲಘಟ್ಟದಲ್ಲಿ ನಾಡಹಬ್ಬವೆಂದು ಕರೆಯಲ್ಪಡುತ್ತಿರುವ ನಮ್ಮ ಮೈಸೂರು ದಸರಾಕ್ಕೆ 4 ಶತಮಾನಗಳಿಗೂ ಹೆಚ್ಚಿನ ಇತಿಹಾಸವಿದೆ.
ನಮ್ಮ ಭಾರತೀಯ ಸಂಸ್ಕೃತಿಯ ಚರಿತ್ರೆಯಲ್ಲಿ ಇಷ್ಟೊಂದು ಸುದೀರ್ಘ ಕಾಲ ನಡೆದು ಬಂದಿರುವ ಮತ್ತೊಂದು ಹಬ್ಬ ಕಾಣಸಿಗುವುದು ಬಹಳ ಅಪರೂಪ. ಮೈಸೂರಿನ ಅಧಿದೇವತೆ ಶ್ರೀ ಚಾಮುಂಡೇಶ್ವರಿ ದೇವಿಯ ಆರಾಧನೆಯೊಡನೆ ಆರಂಭವಾಗುವ ನವರಾತ್ರಿ ವೈಭವದ ವಿಜಯದಶಮಿ. ಈ ಮೈಸೂರಿನ ಮೈಸೂರು ದಸರಾ ಮಹೋತ್ಸವಕ್ಕೆ ಅದರದೇ ಆದ ಐತಿಹಾಸಿಕ ಪರಂಪರೆ ಹಾಗೂ ಸಾಂಸ್ಕೃತಿಕ ಹಿರಿಮೆಯುಂಟು. ಕರ್ನಾಟಕ ಇತಿಹಾಸದಲ್ಲಿ ಸುವರ್ಣ ಯುಗವನ್ನು ಸೃಷ್ಟಿಸಿದ ವಿಜಯನಗರ ಕಾಲದಲ್ಲಿ ಆರಂಭಗೊಂಡು ಆಚರಿಸಲ್ಪಡುತ್ತಿದ್ದ ನವರಾತ್ರಿ ಉತ್ಸವದ ವರ್ಣಮಯ ಕಳೆ ತಂದುಕೊಟ್ಟವರು ವಿಜಯನಗರ ಅರಸರಲ್ಲೆಯೇ ಅತ್ಯಂತ ಪ್ರಖ್ಯಾತರಾಗಿದ್ದ ಶ್ರೀಕೃಷ್ಣ ದೇವರಾಯರು. ಆಗ ಹಂಪಿಯಲ್ಲಿರುವ ಮಹಾನವಮಿ ಹಬ್ಬ ಮತ್ತು ವಿಜಯ ವಿಠಲ ದೇವಾಲಯಗಳು ಈ ಮಹೋತ್ಸವಕ್ಕೆ ಕೇಂದ್ರಗಳಾಗಿದ್ದವು. ಈ ಉತ್ಸವವನ್ನು ವೀಕ್ಷಿಸಲು ದೇಶ ವಿದೇಶಗಳಿಂದಲೂ ಗಣ್ಯಾತಿಗಣ್ಯರು ಪ್ರವಾಸಿಗರು ಇಲ್ಲಿಗೆ ಭೇಟಿ ನೀಡಿದ ದಾಖಲೆಗಳುಂಟು. ವಿಜಯದಶಮಿಯಂದು ಮಹಾರಾಜರು ಆನೆಯ ಮೇಲೆ ಚಿನ್ನದ ಅಂಬಾರಿಯನ್ನೇರಿ ಜಂಬೂ ಸವಾರಿಗೆ ಹೋಗುತ್ತಾರೆ. ಇದೇ ಮೈಸೂರಿನ ವಿಶೇಷ. ಧನ್ಯವಾದಗಳು. ಕರ್ನಾಟಕದ ನಾಡಹಬ್ಬವೆಂದೇ ಕರೆಯಲ್ಪಡುವ ದಸರಾ ಮಹೋತ್ಸವಕ್ಕೆ 4 ಶತಮಾನಗಳಿಂತಲೂ ಹೆಚ್ಚು ಇತಿಹಾಸವಿದೆ. ಹಂಪಿಯಲ್ಲಿರುವ ಮಹಾನವಮಿ ದಿಬ್ಬ ಹಾಗೂ ವಿಜಯವಿಠ ದೇವಾಲಯಗಳೇ ಇದಕ್ಕೆ ಕೇಂದ್ರವಾಗುತ್ತಿದ್ದವು. 1610ರಲ್ಲಿ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಎಂಬ ರಾಜನು ಪ್ರಥಮ ಬಾರಿಗೆ ದಸರಾ ಮಹೋತ್ಸವವನ್ನು ಶ್ರೀರಂಗಪಟ್ಟಣದಲ್ಲಿ ಪ್ರಾರಂಭಿಸಿದನು. ಇದನ್ನು ವೀಕ್ಷಿಸಲು ದೇಶ ವಿದೇಶಗಳಿಂದ ಪ್ರವಾಸಿಗರು ಆಗಮಿಸಿದರು. ಈ ದಸರಾ ಅಂಬಾರಿಯನ್ನು ಹೊರುವ ಕೆಲವು ಆನೆಗಳ ಹೆಸರೆಂದರೆ ಕೋಕಿಲ, ಸರೋಜಿನಿ, ಅರ್ಜುನ, ಭೀಮ, ದ್ರೋಣ, ಅಭಿಮನ್ಯು ಮುಂತಾದವು. ಈ ಅಂಬಾರಿಯು ಸುಮಾರು 750 ಕೆಜಿಯಷ್ಟು ತೂಕವಿರುತ್ತದೆ. ಇದನ್ನು ಅಪ್ಪಟ ಚಿನ್ನದಿಂದ ಮಾಡಲಾಗಿದೆ. ಇದರಲ್ಲಿ ದೇವಿ ಶ್ರೀ ಚಾಮುಂಡೇಶ್ವರಿಯ ವಿಗ್ರಹವಿರುತ್ತದೆ. ಮಹಾರಾಜರು ವಿಜಯದಶಮಿಯ ಮಧ್ಯಾಹ್ನದಂದು ಅಲಂಕೃತ ಆನೆಯ ಮೇಲೇರಿ ಅಂಬಾವಿಲಾಸ ಅರಮನೆಯಿಂದ ಬನ್ನಿ ಮಂಟಪಕ್ಕೆ ತೆರಳಿ ಬನ್ನಿ ಪೂಜೆ ಮಾಡಿ ತಾವು ಧ್ವಜವನ್ನು ಹಾರಿಸಿ ಸೈನಿಕರಿಂದ ವಂದನೆಯನ್ನು ಪಡೆದು ತಾವು ಬಂದ ದಾರಿಯಲ್ಲೇ ವಾಪಸ್ಸಾಗುವ ಜಂಬೂ ಸವಾರಿಯೇ ಅಂದಿನ ಆಕರ್ಷಣೆಯಾಯಿತು. ಜೈ ಚಾಮುಂಡೇಶ್ವರಿ. ನಮಸ್ತೆ ಎಲ್ಲರಿಗೂ. ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು. ದಸರಾ ಹಬ್ಬವು ಭಾರತದ ಅತ್ಯಂತ ಅರ್ಥಪೂರ್ಣ ಹಾಗೂ ದೊಡ್ಡ ಹಬ್ಬಗಳಲ್ಲಿ ಒಂದು. ಈ ಹಬ್ಬವನ್ನು ದೇಶಾದ್ಯಂತ ಹಿಂದೂ ಧರ್ಮದ ಜನರು ಪ್ರತಿ ವರ್ಷ ಉತ್ಸಾಹ, ನಂಬಿಕೆ, ಪ್ರೀತಿ ಮತ್ತು ಗೌರವದಿಂದ ಆಚರಿಸುತ್ತಾರೆ. ದಸರಾ ಹಬ್ಬವನ್ನು ಆಚರಿಸುವುದಕ್ಕಾಗಿ ವಿದ್ಯಾರ್ಥಿಗಳಿಗೆ ಶಾಲೆ ಹಾಗೂ ಕಾಲೇಜುಗಳಿಂದ ತುಂಬ ದಿನಗಳ ರಜೆಯನ್ನು ಕೊಡಲಾಗಿರುತ್ತದೆ. ಈ ಹಬ್ಬವು ಪ್ರತಿ ವರ್ಷ ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ ತಿಂಗಳಲ್ಲಿ ಬರುವ ದೀಪಾವಳಿ ಹಬ್ಬದ 2 ಅಥವಾ 3 ವಾರಗಳ ಹಿಂದೆ ಬರುತ್ತದೆ. ಜನರು ಈ ಹಬ್ಬಕ್ಕಾಗಿ ಅತ್ಯಂತ ತಾಳ್ಮೆಯಿಂದ ಕಾಯುತ್ತಾರೆ. ಭಾರತ ಸಂಸ್ಕೃತಿ, ಸಂಪ್ರದಾಯ, ಜಾತ್ರೆ ಹಾಗೂ ಹಬ್ಬಗಳಿಗೆ ಬಹಳ ಪ್ರಖ್ಯಾತ ಹೊಂದಿರುವ ದೇಶ. ನಮ್ಮ ದೇಶದ ಜನ ಪ್ರತಿ ಹಬ್ಬವನ್ನು ನಂಬಿಕೆ ಹಾಗೂ ಸಂತಸದಿಂದ ಆಚರಿಸುತ್ತಾರೆ. ಈ ಹಬ್ಬಕ್ಕೆ ಪ್ರಾಮುಖ್ಯತೆ ಕೊಡುವುದಕ್ಕಾಗಿ ದಸರಾ ಹಬ್ಬವನ್ನು ರಾಜಪತ್ರಿತ ರಜೆಯನ್ನಾಗಿ ಘೋಷಿಸಲಾಗಿದೆ. 10 ತಲೆಗಳುಳ್ಳ ರಾಕ್ಷಸ ದೊರೆ ರಾವಣನು 10ನೆಯ ದಿನ ಸಂಹಾರ ಮಾಡಿದ ಶ್ರೀರಾಮನ ವಿಜಯದ ಸಂಕೇತವೇ ಈ ದಸರಾ ಹಬ್ಬ. ದಸರಾ ಹಬ್ಬದ 10ನೆಯ ದಿನದಂದು ದೇಶದೆಲ್ಲೆಡೆ ರಾವಣನ ಪ್ರತಿಕೃತಿಯನ್ನು ದಹಿಸಲಾಗುತ್ತದೆ. ಹಿಂದೂ ಧರ್ಮ ಗ್ರಂಥ ರಾಮಾಯಣದ ಪ್ರಕಾರ ಶ್ರೀರಾಮನು ದುರ್ಗಾಮಾತೆಯ ಆಶೀರ್ವಾದ ಪಡೆಯಲು ಚಂಡಿ ಹೋಮವನ್ನು ಮಾಡಿದನು ಎಂಬ ಉಲ್ಲೇಖವಿದೆ ಅಥವಾ ನಂಬಿಕೆ ಇದೆ. ರಾವಣಾಸುರನನ್ನು ಯುದ್ಧದ 10ನೆಯ ದಿನದಂದು ಸಂಹರಿಸುವ
ಸಂಹರಿಸುವ ರಹಸ್ಯ ಶ್ರೀರಾಮನಿಗೆ ಮೊದಲೇ ತಿಳಿದಿದ್ದರಿಂದ ಯುದ್ಧದಲ್ಲಿ ಜಯ ಸಾಧಿಸುವುದು ಸುಲಭವಾಯಿತು. ಇನ್ನೊಬ್ಬ ಅಸುರನಾದ ಮಹಿಷಾಸುರನನ್ನು ಇದೇ 10ನೆಯ ದಿನದಂದು ದುರ್ಗಾ ಮಾತೆಯು ಸಂಹರಿಸಿದರಿಂದ ದಸರಾ ಹಬ್ಬಕ್ಕೆ ದುರ್ಗೋತ್ಸವ ಎಂದು ಸಹ ಹೆಸರು ಬಂದಿತು. ಮೈಸೂರು ದಸರಾ. ಈ 10 ದಿನಗಳನ್ನು ಮೈಸೂರಿನಲ್ಲಿ ವಿಶೇಷ ರೀತಿಯಿಂದ ಆಚರಿಸಲಾಗುತ್ತದೆ. ಇತಿಹಾಸ ಪ್ರಸಿದ್ಧ ಮೈಸೂರಿನ ಅರಮನೆ ದೀಪಾಲಂಕಾರದಿಂದ ಕಂಗೊಳಿಸುತ್ತದೆ. ಮೈಸೂರನ್ನು ಆಳಿದ ರಾಜಮನೆತನದ ಒಡೆಯರು ಕುಲದೇವತೆಯಾದ ಚಾಮುಂಡೇಶ್ವರಿಗೆ ಪೂಜೆ ಸಲ್ಲಿಸಲಾಗುತ್ತದೆ. ವಿಜಯದಶಮಿಯಂದು ಯುದ್ಧಕ್ಕಾಗಿ ಬಳಸುವ ಎಲ್ಲ ಆಯುಧ ಪರಿಕರಗಳನ್ನು ಪೂಜಿಸಿ ಮೆರವಣಿಗೆಯ ಮೂಲಕ ಅರಮನೆಯಿಂದ ಬನ್ನಿ ಮಂಟಪಕ್ಕೆ ಒಯ್ಯುವ ಮೈಸೂರಿನ ವಿಶೇಷ. ಶ್ರೀರಂಗಪಟ್ಟಣದಲ್ಲಿ ರಾಜ ಒಡೆಯರ ಅವರಿಂದ ಆರಂಭವಾದ ಈ ನಾಡಹಬ್ಬ ಮೈಸೂರು ದಸರಾ ಮಹೋತ್ಸವದ ಪ್ರಮುಖ ಆಕರ್ಷಣೆ ಜಂಬೂ ಸವಾರಿ. ರಾಜ್ಯ, ಹೊರ ರಾಜ್ಯ ಹಾಗೂ ವಿದೇಶಗಳಿಂದಲೂ ಜನರು ಜಂಬೂ ಸವಾರಿ ವೀಕ್ಷಣೆಗೆ ಆಗಮಿಸುತ್ತಾರೆ. ಇಲ್ಲಿ ಬೊಂಬೆ ಹಬ್ಬವನ್ನು ಸಹ ಆಚರಿಸುತ್ತಾರೆ. ಧನ್ಯವಾದ ಎಲ್ಲರಿಗೂ ಮತ್ತು ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಮಸ್ತೆ ಎಲ್ಲರಿಗೂ, ನನ್ನ ಹೆಸರು ಪ್ರಗತಿ. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ತಮ್ಮೆಲ್ಲರಿಗೂ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಾನು ದಸರಾ ಹಬ್ಬದ ಬಗ್ಗೆ ಒಂದೆರಡು ಮಾತನಾಡಲು ಆಸೆ ಪಡುತ್ತೇನೆ. ಈ ವರ್ಷ ನಾವು 410ನೆಯ ದಸರಾ ಹಬ್ಬವನ್ನು ಆಚರಿಸುತ್ತೇವೆ. ಮೈಸೂರು ದಸರಾ ಎಷ್ಟೊಂದು ಸುಂದರ ಎನ್ನುತ್ತೆ. 2020ರಲ್ಲಿ ಮತ್ತೆ ಹೊಸ ರೂಪಿನಂತೆ ಮರಳಿ ಬಂದಿದೆ. ಇದೇ ದಸರಾ ಹಬ್ಬವನ್ನು ನಾವು ಗೊಂಬೆಗಳ ಹಬ್ಬ ಎಂದು ಸಹ ಕರೆಯುತ್ತೇವೆ. ದಸರಾ ಹಬ್ಬ ಭಾರತದ ಅತ್ಯಂತ ಅರ್ಥಪೂರ್ಣ ಹಾಗೂ ದೊಡ್ಡ ಹಬ್ಬಗಳಲ್ಲಿ ಒಂದಾಗಿವೆ. ಮೈಸೂರು ಆದಿದೇವತೆ ಚಾಮುಂಡೇಶ್ವರಿಯ ಆರಾಧನೆಯೊಂದಿಗೆ ಆರಂಭವಾದ ನವರಾತ್ರಿ ಹಾಗೂ 10ನೆಯ ದಿನ ವಿಜಯದಶಮಿಯನ್ನು ಆಚರಿಸುತ್ತೇವೆ. ಮಹಿಷಾಸುರ ಎಂಬ ರಾಕ್ಷಸವನ್ನು ಸಂಹಾರ ಮಾಡಿ ತಾಯಿ ದುರ್ಗಾದೇವಿ ಜಯವನ್ನು ಸಾಧಿಸಿದ ದಿನವೇ ನಾವು ವಿಜಯದಶಮಿಯನ್ನು ಆಚರಿಸುತ್ತೇವೆ. ನವರಾತ್ರಿ ಉತ್ಸವದ ಕೊನೆಯ ದಿನ ಪಾಂಡವರು ಶತ್ರುಗಳ ಮೇಲೆ ಜಯವನ್ನು ಸಾಧಿಸಿದ ದಿನವೆಂದು ಹೇಳಲಾಗುತ್ತದೆ. ಮೈಸೂರು ದಸರಾ ಈ ನಾಡಿನಲ್ಲಷ್ಟೇ ಅಲ್ಲ, ಹೊರ ರಾಜ್ಯ ವಿದೇಶದ ಜನಪ್ರಿಯ. ಇದಕ್ಕೆ ಉದಾಹರಣೆ ಎಂದರೆ ಮಲೇಷ್ಯಾ. ಮಲೇಷ್ಯಾದಲ್ಲಿ ನ್ಯಾಷನಲ್ ಹಾಲಿಡೇ ಎಂದು ಕೊಡುತ್ತಾರೆ. ಇಡೀ ಮೈಸೂರು ನಗರವೇ ದೀಪಗಳಿಂದ ಅಲಂಕಾರವಾಗಿದೆ. ಇದನ್ನು ನೋಡಿದರ ನಮಗೆ ಕಣ್ಮಣ ಸೆಳೆಯುತ್ತವೆ. ದಸರಾ ಎಂದರೆ ಜಂಬೂ ಸವಾರಿ, ಅದ್ದೂರಿ ಮೆರವಣಿಗೆ. 750 ಕೆಜಿ ಚಿನ್ನದ ಮಂಟಪದಲ್ಲಿ ತಾಯಿ ದುರ್ಗಾದೇವಿ ಆನೆಗಳೊಂದಿಗೆ ಅಲಂಕಾರ ಮಾಡಿ ಮೆರವಣಿಗೆ ಅರಮನೆಯಿಂದ ಬನ್ನಿ ಮಂಟಪದವರೆಗೂ ಸಾಗಿ ಬನ್ನಿ ಗಿಡಕ್ಕೆ ಪೂಜೆಯನ್ನು ಮಾಡುತ್ತಾರೆ. ಈ ಉತ್ಸವದಲ್ಲಿ 9 ದಿನ 9 ರೂಪದಲ್ಲಿ ದೇವರು ಕಾಣುತ್ತಾರೆ ಎಂದು ಜನಗಳು ಪೂಜೆಯನ್ನು ಮಾಡುತ್ತಾರೆ. ತಾಯಿ ಚಾಮುಂಡೇಶ್ವರಿ ಸರ್ವರಿಗೂ ಶುಭವನ್ನುಂಟು ಮಾಡಲಿ ಎಂದು ನನ್ನ ಈ 2 ಮಾತುಗಳೊಂದಿಗೆ ಮುಗಿಸುತ್ತಿದ್ದೇನೆ. ಈ ವರ್ಷ COVID-19 ಇರೋದ್ರಿಂದ ಮೈಸೂರು ದಸರಾಗೆ ಹೆಚ್ಚು ಜನ ಸೇರುವುದಿಲ್ಲ ಎಂದು ನನ್ನ ನಂಬಿಕೆಯಾಗಿದೆ. ವಂದನೆಗಳು. ನನ್ನ ಹೆಸರು ಗಗನ್ಗೌಡ ಎಂ. ನಾನು 8ನೇ ತರಗತಿಯಲ್ಲಿ ಓದುತ್ತೇನೆ. ಇವತ್ತು ನಿಮಗೆ ದಸರಾ ಹಬ್ಬದ ಬಗ್ಗೆ ವಿವರಿಸುತ್ತೇನೆ. ದಸರಾ ಹಬ್ಬವು ಭಾರತದ ಅತ್ಯಂತ ಅರ್ಥಪೂರ್ಣ ಹಾಗೂ ದೊಡ್ಡ ಹಬ್ಬಗಳಲ್ಲಿ ಒಂದು. ಈ ಹಬ್ಬವನ್ನು ಎಲ್ಲಾ ಜನರು ಪ್ರತಿ ವರ್ಷ ಪ್ರೀತಿ, ನಂಬಿಕೆ ಮತ್ತು ಗೌರವದಿಂದ ಆಚರಿಸುತ್ತಾರೆ. ದಸರಾ ಹಬ್ಬವು ಅಶ್ವಯುಜ ಮಾಸದ 1ನೇ ದಿನದಿಂದ ಪ್ರಾರಂಭವಾಗುತ್ತದೆ. ಹಬ್ಬವನ್ನು 1610ರಲ್ಲಿ ಮೈಸೂರಿನ ಅರಸರಲ್ಲಿ 9ನೆಯವರಾದ ರಾಜ ಒಡೆಯರು ಮೊದಲಿಗೆ ಶ್ರೀರಂಗಪಟ್ಟಣದಲ್ಲಿ ಆಚರಣೆಗೆ ತಂದರು. 1799ರಲ್ಲಿ ಮುಮ್ಮಡಿ ಕೃಷ್ಣರಾಜ ಒಡೆಯರು ಪಟ್ಟಕ್ಕೆ ಬಂದ ಮೇಲೆ ದಸರಾವನ್ನು ಮೈಸೂರಿನಲ್ಲಿ ಆರಂಭ ಮಾಡಿದರು. ಹೀಗೆ ನಾಲ್ವಡಿ ಕೃಷ್ಣರಾಜ ಒಡೆಯರು ತಮ್ಮ ಕಾಲದಲ್ಲಿ ವಿಜಯದಶಮಿ ಮತ್ತು ನವರಾತ್ರಿಯನ್ನು ತುಂಬಾ ವಿಜೃಂಭಣೆಯಿಂದ ನಡೆಸಲಾಯಿತು. ನವರಾತ್ರಿಯ ಸಮಯದಲ್ಲಿ ಗೊಂಬೆಗಳನ್ನು ಅಲಂಕರಿಸಿದ ಜಗಲಿಗಳ ಮೇಲೆ ಕೂರಿಸಿ ಪ್ರತಿ ಸಂಜೆ ಆರತಿ ಮಾಡುತ್ತಾರೆ. ಈ ಗೊಂಬೆಗಳನ್ನು ಕೂರಿಸುವಾಗ ಶ್ರೀರಾಮ, ಸೀತಾ, ಲಕ್ಷ್ಮಣ ಮತ್ತು ಹನುಮನ ಗೊಂಬೆಗಳನ್ನು ಇಡುತ್ತಾರೆ. ಶ್ರೀರಾಮ ಈ ಅವಧಿಯಲ್ಲೇ ರಾವಣನನ್ನು ಸಂಹರಿಸಿದ್ದು ಇರುವ ಕಾರಣದಿಂದ ಶ್ರೀರಾಮನ ಗೊಂಬೆಗಳನ್ನು ಇಡುತ್ತಾರೆ. 10 ದಿನಗಳ ಕಾಲ ದಸರಾ ಹಬ್ಬವು ಮೈಸೂರಿನಲ್ಲಿ ತುಂಬಾ ವಿಶೇಷವಾಗಿ ಆಚರಿಸುತ್ತಾರೆ. ಮೈಸೂರಿನ ಅರಮನೆ ದೀಪಾಲಂಕಾರದಿಂದ ಕಂಬಳಿಸುತ್ತದೆ. ಒಡೆಯರ ಕುಲದೇವತೆಯಾದ ಶ್ರೀ ಚಾಮುಂಡೇಶ್ವರಿ ದೇವಿಗೆ ಆರತಿ ಮಾಡುತ್ತಾರೆ. ವಿಜಯದಶಮಿಯಂದು ಯುದ್ಧಕ್ಕೆ ಬಳಸುವ ಎಲ್ಲ ಆಯುಧಗಳನ್ನು ಪೂಜಿಸಿ ಮೆರವಣಿಗೆಯ ಮೂಲಕ ಅರಮನೆಯಿಂದ ಬನ್ನಿ ಮಂಟಪಕ್ಕೆ ಒಯ್ಯುವುದು ಮೈಸೂರಿನ ವಿಶೇಷತೆ. ಮೈಸೂರು ದಸರಾ ಮಹೋತ್ಸವದಲ್ಲಿ ಅತ್ಯಂತ ಆಕರ್ಷಣೆ ಎಂದರೆ ಜಂಬೂ ಸವಾರಿ.
ರಾಜ್ಯವರ ರಾಜ್ಯ ದೇಶ ವಿದೇಶದಿಂದ ಜನರು ಜಂಬೂ ಸವಾರಿಯನ್ನು ವೀಕ್ಷಿಸಲು ಆಗಮಿಸುತ್ತಾರೆ. ನಮ್ಮ ಕರ್ನಾಟಕದಲ್ಲಿ ಮೈಸೂರು ದಸರಾವನ್ನು ನಾಡ ಹಬ್ಬ ಎಂದು ಪ್ರಸಿದ್ಧವಾಗಿದೆ. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಜಾಹ್ನವಿ. ಇಂದಿನ ವಿಷಯ ದಸರಾ. ದಸರಾ ಎಂದ ತಕ್ಷಣ ನಮ್ಮ ಮನಸ್ಸಿನಲ್ಲಿ ಉಂಟಾಗುವುದು ಎರಡೇ ಆಲೋಚನೆಗಳು. ಒಂದು ಮೈಸೂರು, ಇನ್ನೊಂದು ಮಹಿಷಾಸುರ. ಕನ್ನಡ ನಾಡಿನ ಕಲೆ ಸಂಸ್ಕೃತಿ ಬಿಂಬಿಸುವ ದೇಶ ವಿದೇಶದ ಜನರನ್ನು ಆಕರ್ಷಿಸುವ ನವರಾತ್ರಿ, ವಿಜಯದಶಮಿ, ಜಂಬೋ ಸವಾರಿ ಎಂದೆಲ್ಲ ಕರೆಯಲ್ಪಡುವ ನಮ್ಮ ನಾಡಿನ ಹಬ್ಬ ದಸರಾದಲ್ಲಿ ನವ ದಿನವೂ ಹೊಸ ಹೊಸ ಸಂಭ್ರಮ. ಈ ಹಬ್ಬವನ್ನು ನಾವು ಶರದ್ ನವರಾತ್ರಿ ಎಂದು ಸಹ ಕರೆಯುತ್ತೇವೆ. ಏಕೆಂದರೆ ನಾವು ಈ ಹಬ್ಬವನ್ನು ಶರದ್ ಋತುವಿನಲ್ಲಿ ಆಚರಿಸುತ್ತೇವೆ. ಕೆಲವರು ದಸರಾ ಹಬ್ಬವನ್ನು ವಿಜಯದಶಮಿ ಎನ್ನುತ್ತಾರೆ. ಇದಕ್ಕೆ ಒಂದು ಚಿಕ್ಕ ಕಾರಣವಿದೆ. ಅದೇನೆಂದರೆ ದಂತಕಥೆಗಳ ಪ್ರಕಾರ ವಿಜಯದಶಮಿಯು ದುಷ್ಟರ ಸಂಹಾರ, ಶಿಷ್ಟರ ರಕ್ಷಣೆಯನ್ನು ಸೂಚಿಸುತ್ತದೆ. ಮಹಿಷಾಸುರನನ್ನು ಸಂಹರಿಸಲು ತಾಯಿ ಪಾರ್ವತಿಯು 9 ದುರ್ಗೆಯರ ಅವತಾರವನ್ನು ಧರಿಸುತ್ತಾಳೆ. ಒಂದೊಂದು ದಿನ ಒಂದೊಂದು ಅವತಾರವೆತ್ತಿ ಹೋರಾಡುತ್ತಾಳೆ. ಕೊನೆಯ ದಿನ ಅವಳಿಗೆ ವಿಜಯ ಲಭಿಸುತ್ತದೆ. ಅಂದಿಗೆ ತಾಯಿ ಯುದ್ಧ ಪ್ರಾರಂಭಿಸಿ 10ನೇ ದಿನ. ಅದಕ್ಕಾಗಿ ಈ ದಿನವನ್ನು ವಿಜಯದಶಮಿ ಎಂದು ಕರೆಯುತ್ತಾರೆ. ಮಹಿಷಾಸುರನನ್ನು ಕೊಂದ ನಂತರ ಮಹಿಷಾಸುರ ಜಿಲ್ಲೆಯು ಮೈಸೂರು ಜಿಲ್ಲೆಯಾಗಿ ಬದಲಾಗುತ್ತದೆ. ನಮ್ಮ ಕರ್ನಾಟಕ ರಾಜ್ಯವು ಮೊದಲು ಮೈಸೂರು ರಾಜ್ಯವಾಗಿತ್ತು. ಆದ್ದರಿಂದಲೇ ನಮ್ಮ ಮೈಸೂರು ರಾಜ್ಯದಲ್ಲಿ ನಡೆಯುವ ಈ ದಸರಾ ಹಬ್ಬ ನಾಡ ಹಬ್ಬ ಎಂದೇ ಪರಿಚಿತವಾಗಿದೆ. ಪ್ರತಿ ವರ್ಷದ ತರ ಎಲ್ಲರೂ ತಮ್ಮ ಕುಟುಂಬದವರೊಂದಿಗೆ ಸೇರಿಕೊಂಡು ಸಂತೋಷದಿಂದ, ಸಡಗರದಿಂದ ಈ ಹಬ್ಬವನ್ನು ಆಚರಿಸಬೇಕೆಂದು ಕೋರಿಕೊಳ್ಳುತ್ತಿದ್ದೇನೆ. ಧನ್ಯವಾದಗಳು. ಮೈಸೂರು ದಸರಾ ಎಷ್ಟೊಂದು ಸುಂದರ, ಚಲ್ಲಿರಿ ನಗೆಯ ಪನ್ನೀರ, ಚಲ್ಲಿರಿ ನಗೆಯ ಪನ್ನೀರ. ಈ ಹಾಡು ಯಾರು ತಾನೇ ಗೊತ್ತಿಲ್ಲ ಹೇಳಿ, ಬರೀ ಹಾಡಷ್ಟೇ ಅಲ್ಲ ನಮ್ಮ ನಾಡಿನ ಹೆಮ್ಮೆಯ ದಸರು ಅಷ್ಟೇ ಸುಂದರ. ನಮಸ್ತೆ ಎಲ್ರಿಗೂ, ನನ್ನ ಹೆಸರು ಭೂಮಿಕಾ ಬಿ ಎಲ್. ನಾನು 9ನೇ ತರಗತಿ ಸಿ ವರ್ಗದಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ಇಂದು ನಾನು ನಿಮ್ಮೆಲ್ಲರಿಗೂ ದಸರಾ ಹಬ್ಬದ ಇತಿಹಾಸವನ್ನು ತಿಳಿಸುತ್ತೇನೆ. ಕನ್ನಡ ನಾಡಿನ ಕಲೆ ಸಂಸ್ಕೃತಿ ಬಿಂಬಿಸುವ ದೇಶ ವಿದೇಶದ ಜನರನ್ನು ಆಕರ್ಷಿಸುವ ನವರಾತ್ರಿ, ಜಂಬೂ ಸವಾರಿ, ವಿಜಯದಶಮಿ ಎಂದೆಲ್ಲ ಕರೆಯಲ್ಪಡುವ ನಾಡಹಬ್ಬ ನಮ್ಮ ದಸರಾ. ದಸರಾದಲ್ಲಿ ನವದಿನವೂ ಹೊಸ ಹೊಸ ಸಂಭ್ರಮ. ಇದನ್ನು ಶರದ್ ನವರಾತ್ರಿ ಎಂದು ಕೂಡ ಕರೆಯಲಾಗುತ್ತದೆ. ಏಕೆಂದರೆ ಶರದ್ ಋತುವಿನಲ್ಲಿ ಆಚರಿಸಲ್ಪಡುವ ಹಬ್ಬವು ನಾಡಿನ ಒಂದು ವಿಶೇಷ. ದಸರಾ ಆಚರಣೆಯನ್ನು ವಿಜಯದಶಮಿಯಲ್ಲೂ ಕಾರಣ ಏನು ಗೊತ್ತಾ? ಇದಕ್ಕೊಂದು ಕಾರಣ ಇರಲೇಬೇಕಲ್ವೇ? ಹೌದು, ವಿಜಯದಶಮಿ ಆಚರಣೆಗೆ ಒಂದು ಕಾರಣವಿದೆ. ದಂತ ಕಥೆಗಳ ಪ್ರಕಾರ ವಿಜಯದಶಮಿಯು ದುಷ್ಟರ ಸಂಹಾರ ಹಾಗೂ ಶಿಷ್ಟರ ರಕ್ಷಣೆಯನ್ನು ಸೂಚಿಸುತ್ತದೆ. ಮಹಿಷಾಸುರನನ್ನು ವಧಿಸುವ ಸಲುವಾಗಿ ತಾಯಿ ಪಾರ್ವತಿಯು 9 ದುರ್ಗೆಯರ ಅವತಾರವನ್ನು ಧರಿಸುತ್ತಾಳೆ. 9 ವಿವಿಧ ಅವತಾರವೆನ್ನೆತ್ತಿ ಮಹಿಷಾಸುರನನ್ನು ಕೊಲ್ಲಲು ಯತ್ನಿಸುತ್ತಾಳೆ ಮತ್ತು ಕೊನೆಯ ದಿವಸ ಮಹಿಷಾಸುರನನ್ನು ಕೊಲ್ಲುತ್ತಾಳೆ. ಅಂದಿಗೆ ತಾಯಿ ಯುದ್ಧ ಆರಂಭಿಸಿ 10ನೇ ದಿನ. ಆದ್ದರಿಂದಲೇ ಆ ದಿನವನ್ನು ವಿಜಯದಶಮಿ ಎಂದು ಕರೆಯಲಾಗುತ್ತದೆ. ಮಹಿಷಾಸುರನನ್ನು ಕೊಂದ ನಂತರ ಮಹಿಷಾಸುರನ ಜಿಲ್ಲೆಯು ಮೈಸೂರು ಆಗಿ ಬದಲಾಯಿತು. ಮೈಸೂರು ನಗರವು ವಿಜಯ ದಸರಾವನ್ನು ದೀರ್ಘಕಾಲದ ಸಂಪ್ರದಾಯದಿಂದ ಪಾಲಿಸುತ್ತಿದೆ. ಆದ್ದರಿಂದಲೇ ಮೈಸೂರು ನಾಡಹಬ್ಬ ಎಂದೇ ಪರಿಚಿತವಾಯಿತು. ಮೈಸೂರಿನ ರಾಜವಂಶಸ್ಥರು ಹಿಂದಿನ ಕಾಲದಿಂದಲೂ ನವರಾತ್ರಿಯ ಆಚರಣೆಯ ಎಲ್ಲ ದಿವಸಗಳಲ್ಲಿ ಅರಮನೆಯಲ್ಲಿ ವಿಶೇಷ ಪೂಜೆ ಸಲ್ಲಿಸುತ್ತಿದ್ದಾರೆ. ಚಾಮುಂಡೇಶ್ವರಿಗೆ ಪೂಜೆ ಸಲ್ಲಿಸಿ ಅಂಬಾರಿಯಲ್ಲಿ ಕುಳಿತು ಬನ್ನಿ ಮಂಟಪಕ್ಕೆ ತೆರಳುತ್ತಿದ್ದರು. ಆದರೆ ಈಗ ಚಿನ್ನದ ಅಂಬಾರಿಯಲ್ಲಿ ರಾಜರ ಬಂಧು ತಾಯಿ ನಾಡದೇವತೆ ಚಾಮುಂಡೇಶ್ವರಿಯನ್ನು ಕೂರಿಸಿ ಬನ್ನಿ ಮಂಟಪಕ್ಕೆ ಕರೆತರಲಾಗುತ್ತದೆ. ಇದೇ ನಮ್ಮೆಲ್ಲರ ನೆಚ್ಚಿನ ಜಂಬೂ ಸವಾರಿ. ಮೈಸೂರಿನ ದಸರಾವು ಮೊದಲು ಆರಂಭಿಸಿದ್ದು 1610ರಲ್ಲಿ ಶ್ರೀರಂಗಪಟ್ಟಣದಲ್ಲಿ. ಏಕೆಂದರೆ ಅಂದಿನ ರಾಜ್ಯದ ರಾಜಧಾನಿ ಶ್ರೀರಂಗಪಟ್ಟಣವಾಗಿತ್ತು. ಆದರೆ ಹೈದರಾಲಿ ಮತ್ತು ಟಿಪ್ಪುವಿನ ಆಳ್ವಿಕೆಯ ನಂತರ ಮತ್ತೆ ಅಧಿಕಾರಕ್ಕೆ ಬಂದ ಯದುಕುಲ ತಿಲಕ ಶ್ರೀ ಮುಮ್ಮಡಿ ಕೃಷ್ಣರಾಜ ಒಡೆಯರವರ ಕಾಲಕ್ಕೆ ರಾಜ್ಯದ ರಾಜಧಾನಿ ಶ್ರೀರಂಗಪಟ್ಟಣದಿಂದ ಮೈಸೂರಾಗಿ ವರ್ಗೀಸಲಾಯಿತು. ಆದ್ದರಿಂದ ಮೈಸೂರಲ್ಲಿ ಆಚರಿಸಲ್ಪಡುವ ದಸರಾ ಮೈಸೂರು ದಸರಾ ಆಗಿ ವಿಶ್ವವಿಖ್ಯಾತವಾಯಿತು. ಈ ಬಾರಿ ಮೈಸೂರು ದಸರಾವು ಅಷ್ಟೇನು ವಿಜೃಂಭಣೆಯಾಗಿ ನಡೆಯೋದಿಲ್ಲ, ಆದ್ರೆ ಅರ್ಥಪೂರ್ಣವಾಗಂತೂ ಇರುತ್ತೆ. ನಾವು ಹಬ್ಬ ಆಚರಿಸೋಣ, ಆದ್ರೆ ನಮ್ಮ ಜಾಗೃತಿಯಲ್ಲಿ ನಾವಿರೋಣ. ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ದಸರಾ ಹಬ್ಬದ ಶುಭಾಶಯಗಳು. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ನಾನು ಇಂಚನ ಎಸ್,
ಒಂಬತ್ತನೆಯ ಎ ವಿಭಾಗದಲ್ಲಿ ಓದುತ್ತಿದ್ದೇನೆ. ನಾನು ಇಂದು ಮೈಸೂರು ದಸರಾ ಮಹೋತ್ಸವದ ಬಗ್ಗೆ ಮಾತನಾಡಲು ಇಚ್ಛಿಸುತ್ತೇನೆ. ಒಂದು ಕಾಲದಲ್ಲಿ ಆಳರಸರ ಮಹೋತ್ಸವವಾಗಿ ಮೆರೆದು ಇಂದು ಬದಲಾದ ಕಾಲಘಟ್ಟದಲ್ಲಿ ನಾಡಹಬ್ಬವೆಂದು ಕರೆಯಲ್ಪಡುತ್ತಿರುವ ಮೈಸೂರು ದಸರಾ ಮಹೋತ್ಸವಕ್ಕೆ ಸುಮಾರು 4 ಶತಮಾನಗಳಿಗೂ ಹೆಚ್ಚಿನ ಇತಿಹಾಸವಿದೆ. ನಮ್ಮ ಭಾರತೀಯ ಸಂಸ್ಕೃತಿಯ ಚರಿತ್ರೆಯಲ್ಲಿ ಇಷ್ಟೊಂದು ಸುದೀರ್ಘ ಕಾಲ ನಡೆದು ಬರುವ ಮತ್ತೊಂದು ಹಬ್ಬ ಕಾಣಸಿಗುವುದು ಬಹಳ ಅಪರೂಪ. ಮೈಸೂರಿನ ಅಧಿದೇವತೆ ಶ್ರೀ ಚಾಮುಂಡೇಶ್ವರಿಯ ಆರಾಧನೆಯೊಡನೆ ಪ್ರಾರಂಭವಾಗುವ ನವರಾತ್ರಿ ವೈಭವದ ವಿಜಯದಶಮಿ ಈ ಮೈಸೂರು ದಸರಾ ಮಹೋತ್ಸವಕ್ಕೆ ಅದರದೇ ಆದ ಐತಿಹಾಸಿಕ ಪರಂಪರೆ ಹಾಗೂ ಸಾಂಸ್ಕೃತಿಕ ಹಿರಿಮೆಯುಂಟು. ಕರ್ನಾಟಕ ಇತಿಹಾಸದಲ್ಲೇ ಸುವರ್ಣಯುಗವನ್ನು ಸ್ಥಾಪಿಸಿದವರು ವಿಜಯನಗರ. ಅವರ ಕಾಲದಲ್ಲೇ ಪ್ರಾರಂಭವಾಗಿರುವ ಈ ನವರಾತ್ರಿ ಉತ್ಸವವು ವರ್ಣಮಯ ಕಳೆಯನ್ನು ತಂದುಕೊಟ್ಟವರು ವಿಜಯನಗರ ಅರಸರಲ್ಲಿಯೇ ಬಹಳ ಪ್ರಮುಖವಾದ ಅರಸ ಶ್ರೀ ಕೃಷ್ಣದೇವರಾಯರು. ಆಗ ಹಂಪಿಯಲ್ಲಿರುವ ಮಹಾನವ ವಿದಿಬ್ಬ ಹಾಗೂ ವಿಜಯ ವಿಠಲ ದೇವಾಲಯಗಳು ಈ ಮಹೋತ್ಸವದ ಕೇಂದ್ರಗಳಾಗಿದ್ದವು. ಈ ಮಹೋತ್ಸವವನ್ನು ವೀಕ್ಷಿಸಲು ದೇಶ ವಿದೇಶಗಳಿಂದ ಗಣ್ಯಾತಿಗಣ್ಯರು ಪ್ರವಾಸಿಗರು ಭೇಟಿ ನೀಡಿದ ದಾಖಲೆಗಳುಂಟು. ಅವರು ಈ ಮಹೋತ್ಸವವನ್ನು ಕೊಂಡಾಡಿ ಪ್ರವಾಸ ಕಥನಗಳಲ್ಲಿ ದಾಖಲಿಸಿದ್ದಾರೆ. ಈ ಮೈಸೂರು ದಸರಾ ಮಹೋತ್ಸವವು ವಿಜಯನಗರ ಪತನದ ನಂತರ ಮುಂದುವರಿಸಿಕೊಂಡು ಬಂದವರು ಯದುವಂಶ ಮೈಸೂರು ಒಡೆಯರು, ರಾಜ ಒಡೆಯರು. ಅವರ ಕಾಲದಲ್ಲಿ ರಾಜಧಾನಿಯಾಗಿದ್ದ ಶ್ರೀರಂಗಪಟ್ಟಣದಲ್ಲಿ ವಿಜಯನಗರ ರಾಜ ಪರಂಪರೆಯಂತೆಯೇ ಎಲ್ಲಾ ದಸರಾಕ್ಕೆ ಸಂಬಂಧಿಸಿದ ಎಲ್ಲಾ ಸಂಪ್ರದಾಯಗಳನ್ನು ತುಂಬಾ ಶ್ರದ್ಧಾ ಭಕ್ತಿಯಿಂದ ಮಾಡತೊಡಗಿದರು. ಅವರು ಈ ಪ್ರಕಾರ ಅಶ್ವಹಿಜ ಶುದ್ಧ ಪ್ರಥಮೆಯಂದು ನವರಾತ್ರಿ ಉತ್ಸವ ಶುರುವಾಗಿ ಮಹಾನವಮಿಯ ಕಡೆಯ ದಿನದವರೆಗೂ ಎಲ್ಲಾ ದಿನ ಪೂಜೆ ಪುನಸ್ಕಾರವನ್ನು ಮಾಡತೊಡಗಿದರು. ಶ್ರೀ ಮುಮ್ಮಡಿ ಕೃಷ್ಣರಾಜ್ ಒಡೆಯರ್ ಅವರ ಆಳ್ವಿಕೆಯಲ್ಲಿ ಅವರ ರಾಜಧಾನಿಯಾಗಿದ್ದ ಶ್ರೀರಂಗಪಟ್ಟಣದಿಂದ ಮೈಸೂರಿಗೆ ತರಲಾಯಿತು. ಅವರು ಬಹಳ ಕಾಳಜಿಯಿಂದ ಮತ್ತಷ್ಟು ವಿಜೃಂಭಣೆಯಿಂದ ಮೈಸೂರಿನಲ್ಲಿ ದಸರಾ ಪ್ರಾರಂಭವಾಗಿ ಮೈಸೂರು ದಸರಾ ಎಂದೇ ವಿಶ್ವವಿಖ್ಯಾತವಾಯಿತು. ವಿಜಯದಶಮಿಯಂದು ಮಹಾರಾಜರು ಅಲಂಕೃತ ಆನೆಯ ಮೇಲಿನ ಚಿನ್ನದ ಅಂಬಾರಿಯನ್ನೇರಿ ಜಂಬೂ ಸವಾರಿಯಲ್ಲಿ ಅಂಬಾವಿಲಾಸ ಅರಮನೆಯಿಂದ ಬನ್ನಿ ಮಂಟಪಕ್ಕೆ ತೆರಳಿ ಬನ್ನಿ ಪೂಜೆಯನ್ನು ಮುಗಿಸಿ ಧ್ವಜವನ್ನು ಹಾರಿಸಿ ಸೈನಿಕರ ವಂದನೆಯನ್ನು ಸ್ವೀಕರಿಸಿ ಅವರು ಬಂದ ರಾಜಮಾರ್ಗದಲ್ಲೇ ವಾಪಸ್ಸಾಗಿ ಹಿಂತಿರುಗುವರು. ಈ ಜಂಬೂ ಸವಾರಿಯೇ ನಮ್ಮ ಮೈಸೂರಿನ ಇಂದಿನ ಆಕರ್ಷಣೆಯಾಗಿದೆ. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸುಷ್ಮಿತಾ ಕೇರ್. ನಾನು 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಕನ್ನಡ ನಾಡಿನ ಕಲೆ ಸಂಸ್ಕೃತಿಯನ್ನು ಬಿಂಬಿಸುವ, ದೇಶ ವಿದೇಶಿಗರನ್ನು ಆಕರ್ಷಿಸುವ ನಾಡಹಬ್ಬ ಜಂಬೂ ಸವಾರಿ, ನವರಾತ್ರಿ, ವಿಜಯದಶಮಿ ಎಂದೆಲ್ಲಾ ಕರೆಯಲ್ಪಡುವ ದಸರಾ ಹಬ್ಬದಲ್ಲಿ ನವದಿನವು ಹೊಸ ಹೊಸ ಸಂಭ್ರಮ. ಈ ಹಬ್ಬವನ್ನು ಶರತ್ ಹಬ್ಬ ಎಂದು ಕೂಡ ಕರೆಯುತ್ತಾರೆ. ಏಕೆಂದರೆ ಶರತ್ ಋತುವಿನಲ್ಲಿ ಆಚರಿಸುವ ಈ ಹಬ್ಬವು ವಿಶಿಷ್ಟ ನಾಡ ಹಬ್ಬವಾಗಿದೆ. ಈ ದಸರಾ ಹಬ್ಬವನ್ನು ವಿಜಯದಶಮಿ ಎಂದು ಕೂಡ ಕರೆಯುತ್ತಾರೆ. ಇದಕ್ಕೊಂದು ಕಾರಣ ಇರಲೇಬೇಕಿಲ್ಲವೇ? ಹೌದು, ಇದಕ್ಕೊಂದು ಇತಿಹಾಸದ ಕಾರಣವೇ ಇದೆ. ದಂತಕಥೆಗಳ ಪ್ರಕಾರ ವಿಜಯದಶಮಿಯು ದುಷ್ಟರ ವಧೆ ಮತ್ತು ಶಿಷ್ಟರ ರಕ್ಷಣೆಯನ್ನು ಸೂಚಿಸುತ್ತದೆ. ತಾಯಿ ಪಾರ್ವತಿಯು ಮಹಿಷಾಸುರನನ್ನು ವಧಿಸಲು ನವ ದುರ್ಗೆಯ ಅವತಾರವನ್ನು ಧರಿಸುತ್ತಾಳೆ. 9 ದಿನಗಳು ನವ ದುರ್ಗೆಗಳ ಅವತಾರವನ್ನು ಧರಿಸಿ ಮಹಿಷಾಸುರನನ್ನು ಸಂಹರಿಸಿ 10ನೇ ದಿನದಂದು ವಿಜಯ ಸಾಧಿಸುತ್ತಾಳೆ. ಈ 10ನೇ ದಿನವನ್ನು ನಾವೆಲ್ಲರೂ ವಿಜಯದಶಮಿ ಎಂದು ಆಚರಿಸುತ್ತೇವೆ. ಮಹಿಷಾಸುರನನ್ನು ವಧಿಸಿದ ನಂತರ ಮಹಿಷಾಸುರ ಜಿಲ್ಲೆಯು ಮೈಸೂರು ಜಿಲ್ಲೆಯಾಗಿ ಬದಲಾಗುತ್ತದೆ. ಮೈಸೂರು ನಗರದಲ್ಲಿ ಜನರು ದಸರಾ ಹಬ್ಬವನ್ನು ಆಚರಿಸುವ ದೀರ್ಘ ಸಂಪ್ರದಾಯವನ್ನು ಹೊಂದಿದ್ದಾರೆ. ದಸರಾ ಹಬ್ಬವನ್ನು ಮೈಸೂರು ಜನಗಳು ತುಂಬಾ
ಆಕರ್ಷಿತವಾಗಿ ಆಚರಿಸುತ್ತಾರೆ. ಇಂದಿನ ಕಾಲದಿಂದಲೂ ಮೈಸೂರಿನಲ್ಲಿ ಮೈಸೂರು ಅರಮನೆಯನ್ನು ಸಿಂಗರಿಸಿ ರಾಜವಂಶಸ್ಥರು ನವದಿನಗಳು ನವ ದುರ್ಗೆಯರಿಗೆ ಪೂಜೆ ಸಲ್ಲಿಸುತ್ತಾರೆ. ವಿಜಯದಶಮಿಯಂದು ತಾಯಿ ಚಾಮುಂಡೇಶ್ವರಿಗೆ ಪೂಜೆ ಸಲ್ಲಿಸಿ ಚಿನ್ನದ ಅಂಬಾರಿಯ ಮೇಲೆ ರಾಜರು ಕುಳಿತು ಬನ್ನಿ ಮಂಟಪಕ್ಕೆ ತೆರಳಿ ಅಲ್ಲಿ ಪೂಜೆ ಸಲ್ಲಿಸುತ್ತಾರೆ. ಆದರೆ ಈಗ ರಾಜರ ಬದಲು ತಾಯಿ ಚಾಮುಂಡೇಶ್ವರಿಯನ್ನು ಸ್ಥಾಪಿಸಿ ಆಕೆಯನ್ನು ಬನ್ನಿ ಮಂಟಪಕ್ಕೆ ಕರೆದುಕೊಂಡು ಹೋಗಿ ಅಲ್ಲಿ ಪೂಜೆ ಸಲ್ಲಿಸುತ್ತಾರೆ. ಇದೇ ನಮ್ಮೆಲ್ಲರ ನೆಚ್ಚಿನ ಜಂಬೋ ಸವಾರಿಯಾಗಿದೆ. ಹೀಗೆ ದಸರಾ ಹಬ್ಬದ ಆಚರಣೆಗಳಿಗೆ ಇತಿಹಾಸದ ಕಾರಣಗಳಿವೆ. ಕೊನೆಯದಾಗಿ ಎಲ್ಲರಿಗೂ ದಸರಾ ಹಬ್ಬದ ಶುಭಾಶಯಗಳು. ಧನ್ಯವಾದಗಳು. ಎಲ್ಲರಿಗೂ ನನ್ನ ನಮಸ್ಕಾರಗಳು. ನನ್ನ ಹೆಸರು ತೀರ್ಥ. ನಾನು 10ನೇ ತರಗತಿಯ ಎ ವಿಭಾಗದಲ್ಲಿ ಓದುತ್ತಿದ್ದೇನೆ. ದಸರಾ ಹಬ್ಬವು ಭಾರತದ ಅತ್ಯಂತ ಅರ್ಥಪೂರ್ಣ ಹಾಗೂ ದೊಡ್ಡ ಹಬ್ಬಗಳಲ್ಲಿ ಒಂದು. ಈ ಹಬ್ಬವು ದೇಶದಾದ್ಯಂತ ಹಿಂದೂ ಧರ್ಮದ ಜನರು ಪ್ರತಿ ವರ್ಷ ಉತ್ಸಾಹ, ನಂಬಿಕೆ, ಪ್ರೀತಿ ಮತ್ತು ಗೌರವದಿಂದ ಆಚರಿಸುತ್ತಾರೆ. ಈ ಹಬ್ಬವು ಅಶ್ವಯುಜ ಮಾಸದ ಮೊದಲ ದಿನದಿಂದ ಆರಂಭವಾಗುತ್ತದೆ. ನಮ್ಮ ಭಾರತೀಯ ಸಂಸ್ಕೃತಿಯ ಚರಿತ್ರೆಯಲ್ಲೇ ಇಷ್ಟೊಂದು ಸುದೀರ್ಘ ಕಾಲ ನಡೆದು ಬಂದಿರುವ ಮತ್ತೊಂದು ಹಬ್ಬ ಕಾಣಿಸುವುದು ತುಂಬಾ ಅಪರೂಪ. ಈ ಹಿಂದೆ ವಿಜಯನಗರ ರಾಜರ ಕಾಲದಿಂದ ದಸರಾ ಹಬ್ಬವು ಅತ್ಯಂತ ವೈಭವದಿಂದ ಆಚರಿಸುತ್ತಿದ್ದಾರೆ. ದಸರಾ ಎಂದರೆ ದುಷ್ಟಶಕ್ತಿಯ ಮೇಲೆ ಒಳ್ಳೆತನ ಜಯಿಸುವಿಕೆ ಎಂದರ್ಥ. ಕರ್ನಾಟಕದಲ್ಲಿ ದಸರಾ ಹಬ್ಬವನ್ನು ನಾಡಹಬ್ಬ ಎಂದು ಹೇಳಿ ಆಚರಿಸಲಾಗುತ್ತಿದೆ. 10 ದಿನಗಳು ನಡೆಯುವ ಈ ನಾಡಹಬ್ಬ ಮುಖ್ಯವಾಗಿ ಸಂಸ್ಕೃತಿ ಹಾಗೂ ಸಾಹಿತ್ಯಿಕ ಕಾರ್ಯಕ್ರಮಗಳು. ಹಿಂದೂ ಸಂಪ್ರದಾಯದ ಕುಟುಂಬಗಳಲ್ಲಿ ವಿವಿಧ ಪೂಜೆಗಳು ನಡೆಸುತ್ತಾರೆ. ಸಪ್ತಮಿ ದಿನ ಶ್ರೀ ಸರಸ್ವತಿ ಪೂಜೆ, ಅಂದು ಪುಸ್ತಕಗಳು, ಸಂಗೀತ ವಾದ್ಯಗಳು ಇತ್ಯಾದಿ ಪೂಜಿಸುತ್ತಾರೆ. ಮಾರನೆಯ ದಿನ ದುರ್ಗಾಷ್ಟಮಿ, ದುರ್ಗಾದೇವಿಯ ಪೂಜೆ ಅಲ್ಲಿನ ವಿಶೇಷತೆ. ಮಹಾನವಮಿ ದಿನದಂದು ಆಯುಧ ಪೂಜೆ, ಯಂತ್ರಗಳು, ವಾಹನಗಳು ಇತ್ಯಾದಿ ಪೂಜಿಸುತ್ತಾರೆ. ದಸರಾ ಹಬ್ಬವು ವಿವಿಧ ಹೆಸರುಗಳಲ್ಲಿ ಕರೆಯಲಾಗಿದೆ. ಬಂಗಾಳದಲ್ಲಿ ಇದನ್ನು ದುರ್ಗಾಷ್ಟಮಿ ಎಂದು ಕರೆಯುತ್ತಾರೆ. ರಾಜಸ್ಥಾನದಲ್ಲಿ ಮಹಾಲಕ್ಷ್ಮಿಯ ಪೂಜೆ ಮಹತ್ವವಾದದ್ದು. ಜೈತ್ರ ಯಾತ್ರೆ ಎಂದು ಹೇಳಿ ಜನರು ದೇವಸ್ಥಾನಕ್ಕೆ ಹೋಗಿ ಬರುತ್ತಾರೆ. ವಿಜಯದಶಮಿಯನ್ನು ವಿದ್ಯಾದಶಮಿ ಎಂದು ಕರೆಯುತ್ತಾರೆ. ಅಂದು ಅಕ್ಷರಾಭ್ಯಾಸ, ಸಂಗೀತ, ನೃತ್ಯ ಆರಂಭಕ್ಕೆ ಶುಭ ದಿನ ಎಂದು ಜನರ ನಂಬಿಕೆ. ಎಲ್ಲರಿಗೂ ನನ್ನ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು. ಧನ್ಯವಾದಗಳು. ಮೈಸೂರು ದಸರಾ ಎಷ್ಟೊಂದು ಸುಂದರ, ಚೆಲ್ಲಿರಿ ನಗೆಯ ಪನ್ನೀರ. ಎಲ್ಲರಿಗೂ ನಮಸ್ಕಾರ. ನಾನು ಸೃಷ್ಟಿ ಎಸ್, 10ನೇ ತರಗತಿ ಸಿ ವಿಭಾಗದಲ್ಲಿ ಓದುತ್ತಿದ್ದೇನೆ. ಈ ಹಾಡು ಯಾರಿಗೆ ತಾನೇ ತಿಳಿದಿಲ್ಲ? ಬರೀ ಹಾಡಷ್ಟೇ ಅಲ್ಲ, ನಮ್ಮ ಮೈಸೂರು ದಸರವು ಅಷ್ಟೇ ಸುಂದರ. ಕನ್ನಡ ನಾಡಿನ ಕಲೆ ಸಂಸ್ಕೃತಿಯನ್ನು ಬಿಂಬಿಸುವ, ದೇಶ ವಿದೇಶದ ಜನರನ್ನು ಆಕರ್ಷಿಸುವ ಜಂಬೂ ಸವಾರಿ, ನವರಾತ್ರಿ, ಬೊಂಬೆಗಳ ಹಬ್ಬ ಎಂದೆಲ್ಲ ಕರೆಯಲ್ಪಡುವ ನಮ್ಮ ನಾಡ ಹಬ್ಬ ದಸರಾದಲ್ಲಿ ನವದಿನವು ಹೊಸ ಹೊಸ ಸಂಭ್ರಮ. ದಸರಾ ಹಬ್ಬವನ್ನು ವಿಜಯದಶಮಿ ಎಂದು ಕರೆಯುತ್ತಾರೆ. ದಂತಕಥೆಗಳ ಪ್ರಕಾರ ವಿಜಯದಶಮಿಯು ದುಷ್ಟರ ಸಂಹಾರ ಮತ್ತು ಶಿಷ್ಟರ ರಕ್ಷಣೆಯನ್ನು ಸೂಚಿಸುತ್ತದೆ. ಪಾರ್ವತಿ ತಾಯಿಯು 9 ಅವತಾರಗಳನ್ನೆತ್ತಿ ರಾಕ್ಷಸರನ್ನು ಸಂಹರಿಸುತ್ತಾಳೆ. ಪಾರ್ವತಿ ತಾಯಿಯು ಮಹಿಷಾಸುರನನ್ನು ಸಂಹರಿಸಿ ವಿಜಯ ಸಾಧಿಸುತ್ತಾಳೆ. ಅಂದು ತಾಯಿ ಯುದ್ಧ ಪ್ರಾರಂಭಿಸಿ 10ನೇ ದಿನ. ಹಾಗಾಗಿ ದಸರಾ ಹಬ್ಬವನ್ನು ವಿಜಯದಶಮಿ ಎಂದು ಕರೆಯುತ್ತಾರೆ. ಮೈಸೂರಿನ ಅರಮನೆಯಲ್ಲಿ ದಸರಾ ಹಬ್ಬವನ್ನು ವಿಶೇಷವಾಗಿ ಆಚರಿಸುತ್ತಾರೆ. ನವದಿನವೂ ವಿಶೇಷ ಪೂಜೆಗಳನ್ನು ಸಲ್ಲಿಸುತ್ತಾರೆ. ವಿಜಯದಶಮಿ ದಿನದಂದು ಅರಮನೆಯಲ್ಲಿ ಪೂಜೆ ಸಲ್ಲಿಸಿ ರಾಜರು ಚಿನ್ನದ ಅಂಬಾರಿಯಲ್ಲಿ ಕುಳಿತು ಬನ್ನಿ ಮಂಟಪಕ್ಕೆ ತೆರಳಿ ಪೂಜೆ ಸಲ್ಲಿಸುತ್ತಿದ್ದರು. ಆದರೆ ಈಗ ರಾಜರ ಬದಲು ನಾಡದೇವತೆ ಚಾಮುಂಡೇಶ್ವರಿಯನ್ನು ಕೂರಿಸಿ ಬನ್ನಿ ಮಂಟಪಕ್ಕೆ ತೆರಳಿ ಪೂಜೆ ಸಲ್ಲಿಸುತ್ತಾರೆ. ಇದುವೇ ನಮ್ಮೆಲ್ಲರ ನೆಚ್ಚಿನ ಜಂಬೂ ಸವಾರಿ. ದಸರಾ ಹಬ್ಬವನ್ನು ಶರದ್ ನವರಾತ್ರಿ ಎಂದು ಕರೆಯುವರು. ಏಕೆಂದರೆ ಶರದ್ ಋತುವಿನಲ್ಲಿ ಆಚರಿಸಲ್ಪಡುವ ಈ ಹಬ್ಬವು ನಾಡಿನ ಒಂದು ವಿಶೇಷವಾಗಿದೆ. ಧನ್ಯವಾದಗಳು.